ಹಲೋ ಹಲೋ ಅವ್ರ ಹತ್ರ ಸರ್. ಏಯ್ ಯಾರೋ ನೀನು? ನಿಮ್ಮ ದೊಡ್ಡ ಅಭಿಮಾನಿ ಸರ್. ಸುಳ್ಳು ಹೇಳ್ಬೇಡ ಕತ್ತೆ, ನನ್ಗೆ ಯಾರು ಅಭಿಮಾನಿ ಇಲ್ಲ, ನಾನು ಒಬ್ಬಂಟಿ ದೊಡ್ಡ ಅಭಿಮಾನಿ ಸರ್. ಸುಳ್ಳು ಹೇಳ್ಬೇಡ, ನೀನೇ ಬಾಸ್ ಅಂತೆ. ಯಾವ ಬಾಸ್ ನೀನು? ಯಾವ ಸೀಮೆ ಬಾಸು? ಇಲ್ಲ ಸರ್, ನೀವು ಬಾಸ್ ಸರ್. ಇಲ್ಲಿ ಮಣಿ ಬಾಸ್ ಅಂತ ಹಾಕೊಂಡಿದ್ಯಾ ಹೆಸರು? ಹೌದು ಸರ್, ನೀವು ಬಾಸ್ ಸರ್. ಓಯ್ ಬಾಸ್ ಯಾರು ಗೊತ್ತಾ? ಹೇಳಿ ಸರ್ ಯಾರಂತ. ಮನೆಯ ಕೆಳಗೆ ತಳಪಾಯದ ಕೆಳಗಿರುವಂತಹ ಕಲ್ಲು ಬಾಸು. ಹೌದು ಸರ್, ಸರಿ. ದೇಶಕ್ಕೋಸ್ಕರ ಜೀವನಾನ ಮುಡಿಪಾಗಿಟ್ಟ ಆ ತ್ಯಾಗ ಮಾಡಿದ ಸಿಪಾಯಿ ಬಾಸು. ಸರಿ ಸರ್, ಆಯ್ತು, ನೀವ್ ಹೇಗೆ ಹೇಳಿದ್ರೆ ಹಾಗೆ ಸರ್. ಏ ನೀನು ಸುಮ್ನೆ ಮಾತಾಡ, ನೀವೆಲ್ಲಾ ಬಿಗಿನಿಂಗ್ ಅಲ್ಲಿ ಹಿಂಗ್ ಮಾತಾಡ್ಬಿಟ್ಟು ಮತ್ತೆ ಶುರು ಮಾಡ್ಬಿಡ್ತೀರಿ. ಇಲ್ಲ ಸರ್, ನೀವು ನಮ್ ಗುರು ಸರ್. ಆಯ್ತು, ಏ ಹಿಂಗೆಲ್ಲ ಮಾತಾಡ್ಬೇಡ, ನಾನ್ ಗುರು ಅಲ್ಲ, ನಿಮ್ಮ ಅಪ್ಪ ಗುರು. ಸರಿ ಸರ್, ಆಯ್ತು, ನೀವ್ ಹೇಗೆ ಹೇಳಿದ್ರೆ ಹಾಗೆ ಸರ್. ಹೋಗಪ್ಪ ಹೇಳಪ್ಪ, ನಿಂಗೆ ಏನ್ ಬೇಕು? ಏನಿಲ್ಲ ಸರ್, ಎಲ್ಲ ಏನ್ ಬಿಸ್ನೆಸ್ ಮಾಡಿದ್ರು ಲಾಸ್ ಆಗ್ತೈತೆ ಸರ್. ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ, ಜೀವನ ಹೇಗ್ ನಡೆಸೋದು ಅಂತ ಗೊತ್ತಾಗ್ತಿಲ್ಲ ಸರ್. ಅವ್ರ ಹತ್ರನ ಪರ್ಸನಲ್ ಕ್ವಶನ್ ಕೇಳಬಾರ್ದು ಅಂತ ಗೊತ್ತಲ್ಲಪ್ಪ ನಿಂಗೆ? ಸರಿ ಸರ್, ಆಯ್ತು. ದೇಶದ ಬಗ್ಗೆ ಏನಾದ್ರು ಮಾತಾಡೋ. ದೇಶದ ಬಗ್ಗೆ ಏನ್ ಹೇಳೋದು ಸರ್, ನೀವ್ ಏನ್ ಹೇಳಿದ್ರೆ ಅದೇ ಸರ್. ನಿಮ್ ಅಭಿಮಾನಿ ಸರ್. ಏಯ್ ಸುಮ್ನೆ, ಯಾವ ಊರ್ ನಿಂದ? ಆನೆಕಲ್ ಸರ್. ಎಂತ ಪವಿತ್ರವಾದ ಊರು ಅದು. ಹ್ಞೂ ಸರ್, ಗದಶೀಲಾಪುರ. ನಿಮ್ಮೂರಲ್ಲಿ ಸುಬ್ರಾಯ ಶಾಸ್ತ್ರಿಗಳು ಅಂತಿದ್ರು, ಅವರು ಏರೋಪ್ಲೇನ್ ಅನ್ನ, ಭಾರದ್ವಾಜ್ ಮಹರ್ಷಿ ಕಂಡಿಡಿದ ಏರೋಪ್ಲೇನ್ ಅನ್ನ 1920ರಲ್ಲಿ ಲಾಂಚ್ ಮಾಡಿದಂತ ಮಹಾಪುರುಷ. ಮೊನ್ನೆ ಬಂದು ಅವ್ರ ಮನೆಯೆಲ್ಲ ನೋಡ್ಕೊಂಡ್ ಬಂದೆ. ಆಮೇಲೆ ರೈಟ್ ಬ್ರದರ್ಸ್ ಅವರು ಇದ್ ಮಾಡಿದ್ರು ಸರ್. ನೋಡಂತ ಊರಲ್ಲಿ ಉಟ್ಬಿಟ್ಟು ಅಳ್ತಾರ ನಾ ಕತ್ತೆ. ಇಲ್ಲ ಸರ್, ನಿಮ್ಮೂರಲ್ಲಿ ಯಾರ್ಯಾರೋ ಬಂದು ನಿಮ್ಮೂರಲ್ಲಿ ಹಸಿರಾಗಿದ್ದ ಕಾಡನ್ನ ಅದನ್ನ ಡೆಸ್ಟ್ರಾಯ್ ಮಾಡಿ ಸೈಟ್ಗಳು ಮಾಡಿ ಮಾರ್ಕೊಂಡು ದುಡ್ಡು ಮಾಡ್ತಾ ಇದಾರೆ. ನೀನ್ ಮಾತ್ರ ಅಯ್ಯೋ ನನಗ್ ಜೀವನ ನಡೆಸಕ್ಕೆ. ಏಯ್ ಚಿನ್ನದ ಗಣಿನ ಆನೆಕಲ್ಲು. ಆನೆಕಲ್ ಸರ್ ಚಿನ್ನದ ಗಣಿ. ಅಲ್ಲಿ ನೀವು ಕತ್ತೆಗಳ ತರ ಸೋಂಬೇರಿಗಳ ತರ ಇದ್ರೆ ಬೇರೆ ಬೇರೆ ಊರವರೆಲ್ಲ ಬಂದು ಅಲ್ಲಿ ದುಡ್ಡು ಹಾಕಿ ದುಡ್ಡು ಮಾಡ್ಕೊಂಡು ಹೋದ್ರಲ್ಲ. ನಿಜ ಸರ್, ನಿಜ ಸರ್. ಮತ್ತೆ ಅದ್ ನಿನ್ ತಪ್ಪಲ್ಲ, ನಿಮ್ ಮನೇಲಿ ಇದ್ದ ಬಂಗಾರನ ಯಾರೋ ಕದ್ಕೊಂಡು ಹೋದ್ರೆ ಅದ್ ನಿನ್ ತಪ್ಪ? ಯಾರ ತಪ್ಪ? ನನ್ ತಪ್ಪೆ ಸರ್. ನಿಮ್ಮೂರಿನ ಜಮೀನಲ್ಲಿ ನೀವು ಸೋಂಬೇರಿಗಳ ಕೂತ್ಕೊಂಡಿದ್ರೆ ಬೇರೆಯವ್ರು ಬಂದು ದುಡ್ಡು ಮಾಡ್ಕೊಂಡೋದ್ರು. ನಿಜ ಸರ್. ಹೋಗಿ ಯಾರಿಗ್ ನಷ್ಟ? ದೇಶಕ್ಕೆ ನಷ್ಟ. ಕರೋನಾ ಬಂತು, ಆನೆಕಲ್ಲಲ್ಲಿರುವ ಎಲ್ಲ ಗಿಡ ಮರಗಳನ್ನ ಕಡಿದು ಸೈಟ್ಗಳು ಮಾಡಿದ್ರು. ನಿಜ ಸರ್. ಇವತ್ತು ಬೆಂಗಳೂರು 1953 ಆಕಾಶದಿಂದ ನೋಡಿದ ನೋಟ ಹಚ್ಚ ಹಸಿರಾಗಿತ್ತು. 1992ರಲ್ಲೂ ಹಚ್ಚ ಹಸಿರಾಗಿತ್ತು. ಇವಾಗ ನೋಡಿದ್ರೆ ಕೆಂಪುಗೆ ಕಾದ ಕಬ್ಬಿಣದ ತರ ಆಗಿದೆ. ಎಲ್ಲಿ ನೋಡಿದ್ರು ಲೇಔಟ್ಗಳು ಸರ್. ಎಲ್ಲಿ ನೋಡಿದ್ರು ಕರೋನಾ ಲೇಔಟ್ಗಳು. ಬಿಡು ಕರೋನಾ, ಅದೇನು ಸೈಟ್ ಹುಚ್ಚಪ್ಪ, ಜನಕ್ಕೆ ಏನೋ ಸಾಧನೆ ಆಗತ್ತೆ ಅದರಿಂದ. ಕೋಡಿ ಬಾಳೋಣ ಅಂತ ಹಾಡು ಹೇಳಿದ ಊರು ನಮ್ದು ಬೆಂಗಳೂರು ಮತ್ತೆ ಕರ್ನಾಟಕ. ಕೂಡಿ ಬಾಳೋಣ ಎಂದೆಂದು ಸೇರಿ ದುಡಿಯೋಣ ಅಂತ ಅಪಾರ್ಟ್ಮೆಂಟ್ಸ್ ಕಟ್ಕೊಂಡ್ರೆ ಕಡಿಮೆ ಜಾಗದಲ್ಲಿ ಹೆಚ್ಚು ಜನ ಬದುಕಬಹುದು. ಮನೆಗಳು ಕಟ್ಕೊಂಡ್ರೆ ವಾಟರ್ ಬಿಲ್ಲು ಜಾಸ್ತಿ, ಎಲೆಕ್ಟ್ರಿಸಿಟಿ ಬಿಲ್ಲು ಜಾಸ್ತಿ, ಸೆಕ್ಯೂರಿಟಿ ಇರೋದಿಲ್ಲ. ಹೊಂದ್ಕೊಂಡು ಬಾಳೋದು ಕಲ್ತ್ಕೋಬೇಕು. ನಿಜ ಸರ್. ಇವತ್ತು ಗಿಡ ಮರ 300-400 ವರ್ಷ ಮುಖ ಮೂತಿ ನೋಡಿದ್ರು. ನಾನು ತುಂಬಾ ಪರಿಸರ ಪ್ರೇಮಿ ಸರ್. ನಿಮ್ ತರ ಎಲ್ಲ ಪರಿಸರ ಪ್ರೇಮಿ ಕತ್ತೆ ನೀನು. ನಿಮ್ಮೂರ್ನೆಲ್ಲ ಹಾಳ್ ಮಾಡಿ ಕೂತ್ಕೊಂಡಿದ್ಯಾ? ಒಂದ್ಸಲ ಗೂಗಲ್ ಅರ್ತ್ ಅಲ್ಲಿ ಹೋಗಿ ನೋಡು, ಗೊತ್ತಾಗತ್ತೆ. ಗೊತ್ತು ಸರ್, ಆದ್ರೂ ನಾನೊಬ್ಬ ಏನ್ ಮಾಡಕ್ಕಾಗುತ್ತೆ ಸರ್, ನಾನು ಹಿಂದೆ ಯಾರಾದ್ರೂ ಗುರು ತರ ಊರಲ್ಲಿ ಇರೋರ್ನ ಆಜು ಬಾಜು ಎಲ್ಲರನ್ನ ಪ್ರಚೋದನೆ ಮಾಡ್ಬೇಕು, ದೇಶನ ಕಾಪಾಡ್ಕೋಬೇಕು. ಏನ್ ಆ ಊರ ಆಗಿರೋಕಿ ನಿಜವಾಗ್ಲೂ ಅದು ಆನೆ ಕಲ್ಲಾಗೋಗಿದೆ, ಆನೆ ಮಣ್ಣಾಗಿತ್ತದು. ಹೌದು ಸರ್, ಹೌದು ಸರ್, ನಿಜ. ಮತ್ತೆ ಸರ್ ಹೋಗ್ಲಿ, ಆ ಸೈಟ್ಗಳು ಮಾರದವ್ರಾದ್ರೂ ಕರೆಕ್ಟ್ ಆಗಿ ಮಾಡಿದ್ರ ಅಂದ್ರೆ ಒಂದೊಂದ್ ಸೈಟ್ 3-3 ಜನಕ್ಕೆ ಮಾರಿ ಅವ್ರಿಗೂ ಇಲ್ಲ ಇವ್ರಿಗೂ ಇಲ್ಲ, ಮಧ್ಯದಲ್ಲಿ ಇವನೇ ಸೋಮಲಿಂಗ ಅಂದಂಗ ಆಯ್ತಲ್ಲೋ. ಇದಂತೂ ಸತ್ಯವಾದ ಮಾತು ಸರ್. ಯಾರು ಸುಖವಾಗಿಲ್ಲ, ಹಣ ಮಾರುವವರು ಸುಖವಾಗಿಲ್ಲ, ಹಣ ತಿಂದವರು ಸುಖವಾಗಿಲ್ಲ, ಯಾರೋ ವಿದೇಶಿ ಬ್ಯಾಂಕ್ ಅವ್ರು ಬಂದು ದುಡ್ಡು ಮಾಡ್ಕೊಂಡು ಹೋದ್ರು. ಸತ್ನಲ್ಲಿ ಸುಖವಾಗಿರ್ತಾರೆ ಅಷ್ಟೇ ಸರ್, ಬದುಕಿರೋವಾಗ ಯಾರು ಸುಖವಾಗಿರಲ್ಲ. ಏನ್ ಇವಾಗ ನೀನ್ ಫೋನ್ ಮಾಡಿದ್ದು ಇಷ್ಟೆಲ್ಲ ಆದ್ಮೇಲೆ ನನಗೆ ಟೈಮ್ ಚೆನ್ನಾಗಿಲ್ಲ ಅಂತ ಫೋನ್ ಮಾಡ್ತೀಯಲ್ಲೋ, ನಾನೇನ್ ನನ್ನ ದೇಶ ಭಕ್ತಿ, ದೇಶ ಉದ್ದಾರ ಆದ್ರೆ ನಾವೆಲ್ಲ ಉದ್ದಾರ ಆಗ್ತೀವಿ, ನ್ಯಾಯ ಧರ್ಮ ಉದ್ದಾರ ಆದ್ರೆ ಮಾಡಿದ್ರು ಬದುಕಕ್ ಆಗ್ತಾ ಇಲ್ಲ ಸರ್. ಬೋಲಿ ಜಮೀನ್ ಮಾರಿಯವ್ರ ರೈತರು ಸುಖ ಪಟ್ರ ಅಂದ್ರೆ ಅವ್ರಿಗೂ ಒಂದು ಪುಡಿ ಕಾಸು ಕೊಟ್ಬಿಟ್ಟು ರಿಜಿಸ್ಟರ್ ಮಾಡಿಸ್ಕೊಂಡ್ಬಿಟ್ಟು ಆ ಮಿಕ್ಕ ಹಣಕ್ಕೆ ಸತಾಯಿಸಿ ಸತಾಯಿಸಿ ಅವ್ರು ಕುಡಿಯೋದಕ್ ದುಡ್ಡು ಕೊಟ್ಟು 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 ಅವ್ರು ಕುಡಿದು ಹಾಳು ಮಾಡಿ. ನಮ್ದು ಹಾಗೆ ಆಗಿರೋದು. ಜಮೀನ್ ಕೊಟ್ರಿ ನೀವು? ನಾವು ತುಂಬಾ ಸರ್, ತುಂಬಾ ಅಂದ್ರೆ ತುಂಬಾ ಹೇಳ, ಒಂದ್ 10 ಎಕರೆ ಕೊಟ್ಟಿದೀವಿ ಸರ್. ಆಯ್ತಾ ನಾಮ್ ನಾಕು ಹೋಗಲ್ಲೇ ನಿಮ್ಮಂತ ಜನ್ಮಗಳು ಬೇಜಾರಾಗ. ಇವಾಗ 1 ಎಕರೆ ಬಂದು 2 ಕೋಟಿ ಸರ್, 10 ಎಕರೆಗೆ 20 ಕೋಟಿ. ನಾವು ಕೊಟ್ಟಿರೋದು ಎಷ್ಟು ಸರ್, ಎಲ್ಲಾ ಲಕ್ಷಗಳಲ್ಲೇ ಕೊಟ್ಟಿರೋದು ಸರ್. ಅಷ್ಟು ನೋಡಿ ಆ ದುಡ್ಡು ಎಲ್ಲಿದೆ ಅಂದ್ರೆ ನಿಮ್ ಮನೆ ಖಾಲಿ, ಏನು ಇಲ್ಲ. ಹೌದು ಸರ್, ಖಾಲಿನೇ. ನಿಮ್ದು ಒಂದು ಬದುಕ ಏನ್ ಸರ್, ಏನೋ ನಮ್ ತಂದೆ ಗೊತ್ತಿಲ್ಲದೆ ಕೊಟ್ಬಿಟ್ರು. ಏನಿಲ್ವೋ ನಿಮ್ಗೆಲ್ಲ ಏನ್ ಗೊತ್ತೇನಾ, ಇವಾಗ ಏಯ್ ಜೂಜಾಡ್ಬೇಡ್ರೋ ಅಂದ್ರೆ ಯಾರೋ ಆಡಿ ನಾಶ ಆಗ್ತಾರೆ, ನಿನ್ಗ್ಯಾಕೆ ಅವ್ರ ಹತ್ರ ಅಂತೀರಿ. ಮತ್ತೆ ನಿಮ್ಮನೆ ಮಗು ಆಡ್ದಾಗ ಗೊತ್ತಾಗತ್ತೆ ನಿಮ್ಗೆ. ನೀವೆಲ್ಲ ಹಂಗೆ ಅವ್ರ ಜಮೀನ್ ಮಾರ್ಕೊಂಡ್ರು ಹೋದ್ರು, ನಮ್ ಜಮೀನ್ಗೆ ಹೋದಾಗ್ಲೇ ನಮ್ಗೆ ಊರಿಗೆ ಗೊತ್ತಾಗೋದು. ಪಕ್ಕದ ಜೋಬಲ್ಲಿರೋರ್ಗೆ ದುಡ್ಡು ಕಳೆದೋದ್ರೆ ನೋಡ್ತಾ ಇರ್ತೀರಿ ಏನು ಅಂತ, ನಿಮ್ ಚೈನ್ ಕಳೆದೋಗಿದೆ ಅಂದ್ರೆ ಅವಾಗ ಒದ್ದಾಡ್ತೀರಿ. ಹೌದು ಸರ್, ಹೌದು ಸರ್. ನಮ್ ಬುಡಕ್ ಬೆಂಕಿ ಹಚ್ಕೊಂಡಾಗ್ತಾನೆ ಸರ್, ನಮ್ ಇದಕ್ ಗೊತ್ತಾಗೋದು. ಇಷ್ಟೆಲ್ಲ ಆದ್ರೂ ಅವ್ರ ಹತ್ರ ಯಾಕೆ ಅಂದ್ರೆ ಅವನ್ ಮೇಲೆ ಬೀಳ್ತೀರಿ ನೀವು. ಇಲ್ಲ ಸರ್, ಯಾರ ಹತ್ರ? ನಮ್ ಗುರುಗಳು. ಏಯ್ ಗುರುನಂತೆ ಗುರು ಇವಾಗ ಆಡ್ಬಿಟ್ರಲ್ಲ, ಅದ್ ಯಾವನ ಯೂಜ್ ಆಡು ಅಂದವನೇ ನಿಮಗೆ ಗ್ರೇಟ್ ಆಗ್ಬಿಟ್ಟ, ಆಡಿಸ್ಬೇಡ. ಆರ್ಯವರ್ಧನ್ ನಾನು ತುಂಬಾ ಹಚ್ಕೊಂತ ಇದ್ದೆ ಸರ್. ಅವ್ನು ಯಾವಾಗ ಜೂಜ್ಗೆ ಪ್ರೇರೇಪಣೆ ಮಾಡಿದ್ನ, ಅವ್ನು ತುಂಬಾ ದ್ವೇಷಿಸ್ತಾನೆ ಇವಾಗ. ಇಲ್ಲಿ ಬಿಡು, ಯಾ ದೇಶ ನೀವೆಲ್ಲ ವೀಕ್ ಆದಾಗ ದೇಶ ವೀಕ್ ಆಗ್ಬಿಡುತ್ತೆ. ಅದು ನಿಜ ಸರ್. ನಿಮ್ಮಂತ ಗುರುಗಳು ಸಿಕ್ಕಿದ್ರೆ ದೇಶನು ಸ್ಟ್ರಾಂಗ್ ಆಗುತ್ತೆ, ನಮ್ಮಂತ ಯುವಕರು ಸ್ಟ್ರಾಂಗ್ ಆಗ್ತಾರೆ ಸರ್. ಏನ್ ಮಾಡೋದು, ನಮಗೆ ದೇವರು ಈಗ ಜ್ಞಾನ ನೇತ್ರ ತೆಗಿಸಿದಾರೆ. ಏನಾದ್ರು ಜಗತ್ತಿಗೆ ಮಾಡ್ಬಿಟ್ಟು ಹೋಗೋ ಅವ್ರ ಹತ್ರ ಅಂತ ಏನಾದ್ರು ಮಾಡಿ ಸರ್. ನಾನು ಆಗ್ಲೇ ಶುರು ಮಾಡ್ಬಿಟ್ಟಿದ್ದೆ 1992 ಅಲ್ಲೇ. ಯಾವ್ದಾದ್ರು ಒಂದು ಸಂಘಟನೆ ತರ ಯಾವ್ದಾದ್ರು ಒಂದು ಉದ್ಘಾಟನೆ ಮಾಡಿ ಸರ್. ಏಯ್ ಸಂಘಟನೆ ನಾನು ಒಬ್ಬಂಟಿ, ನಾನು ಹಂಗೆ ಇರ್ತೀನಿ, ಯಾವ ಸಂಘಟನೆ ಬೇಡ ನನಗೆ. ಅಲ್ವೋ 1992 ಅಲ್ಲೇ ಇದನ್ನ ಮಾಡ್ತಾ ಇದ್ದ ಅವ್ರ ಹತ್ರ. ದೇವ್ರು ಎತ್ತಂಗಡಿ ಮಾಡಿಸ್ಬಿಟ್ಟು ಹೋಗ ನೀನು ಮುಂಬೈಗೆ ಅಂತ ಕಳಿಸ್ಬಿಟ್ರು. ಆವಾಗ ದೇವ್ರು ಉಳಿಸಿದ್ರೆ ನಿಮ್ಮೂರು ಸ್ವರ್ಗ ಸಾಮ, ಬೆಂಗಳೂರು ಸುತ್ತಮುತ್ತಲು ಎಲ್ಲೂ ಹಸಿರು ಹೋಗ್ಬಾರ್ದು, ಹಂಗ ಹಂಗ್ ಒದ್ದಾಡ್ಬಿಡ್ತಿದ್ದೆ ನಾನು. ಬದುಕಿದ್ರೆ ಹಂಗ್ ಬಂದ್ರೆ ಇಲ್ಲ ಸಾಯಿ ಅನ್ನೋ ತರ ಬದುಕ್ತಿದ್ದೆ. ಎಲ್ಲೋದ್ರೆ ಅಲ್ಲಿ ಶುದ್ಧ ಮಾಡ್ಕೊಂಡೋದೆ. ಈ ಊರ್ಗ್ ಹಾಕ್ಬಿಟ್ರು ದೇವ್ರು. IAS ಆಫೀಸರ್ನ ಟ್ರಾನ್ಸ್ಫರ್ ಮಾಡ್ತಾರಲ್ಲ, ಹಂಗ್ ಮಾಡ್ಬಿಟ್ರು. ಮತ್ತೆ ಇವಾಗ ತಂದು ಕರ್ನಾಟಕಕ್ಕೆ ಬಿಡ್ತಾ ಇದಾರೆ. ಇದೆಲ್ಲ ದೇವ್ರ ಲೀಲೆ ಬಿಡ, ನಮ್ದೇನಿಲ್ಲ. ಇನ್ನಾದ್ರೂ ನೀವೆಲ್ಲ ಕೈ ಜೋಡಿಸಿ ಹಸಿರು ಬರೋದ್ರ ಮಾಡ್ರು. ಏಯ್ ಎಲ್ಲ ಇಳಿದು, ಏಯ್ ಖಾಲಿ ಸೈಟ್ ಇಡಬಾರ್ದು ನಮ್ಮೂರ್ಲಿ, ಹುಡುಗರೆಲ್ಲ ಇಳಿರಿ, ಏಯ್ ನಿಮ್ದೇ ಇರ್ಲಿ ಜಾಗ, ನಿಮ್ ರಿಜಿಸ್ಟ್ರೇಷನ್ ನಿಮ್ ಹತ್ರ ಇರ್ಲಿ, ನಮ್ಮೂರ್ಲಿ ಖಾಲಿ ಸೈಟ್ ಇರಬಾರ್ದು, ಮರಗಳು ಹಾಕಿ ಇಲ್ಲಾಂದ್ರೆ ಎತ್ಕೊಂಡು ಹೋಗ್ತಾ ಇರಿ, ಮನೆಗಳು ಕಟ್ಕೊಳ್ಳಿ, ಇಲ್ಲಿ ಖಾಲಿ ಸೈಟ್ ಇರಬಾರ್ದು ಅಂತ ಹೇಳಿ ಗಲಾಟೆಗಳು ಮಾಡ್ರು. ಅದೇನಾಗತ್ತ ನೋಡ್ಬೇಡ. ಸರಿ ಸರ್, ಆಯ್ತು. ಏನ್ ಹುಡುಗರೆಲ್ಲ ಎದ್ದೇಳಿ, ಯುವಕರು ಸ್ಕೂಲ್ ಹುಡುಗರನ್ನೆಲ್ಲ ಪ್ರೇರೇಪಣೆ ಮಾಡಿ ಸೈಟ್ಗಳು ಎಲ್ಲ ಸೈಟ್ ಕಂಡ್ರೆ ಅಲ್ಲಿ ಗಿಡ ಹಾಕೋದು, ಮರ ಬಂದ್ರೆ ಅದನ್ನ ಕಡಿಯಕ್ ಬಿಡಬಾರ್ದು, ಯಾರು ಮರ ಕಡಿಬಾರ್ದು, ಆ ಮರ ಬಳಸ್ಕೊಂಡ್ ಕೇಳಿಲ್ಲ ಹೇಳಿ ಸರ್. ಯಾವ ಸೈಟ್ ಅಲ್ಲಿ ಮರ ಇದ್ರು ಅದನ್ನ ಕಡಿಬಾರ್ದು, ಹಂಗೆ ಅದನ್ನ ಬಳಸ್ಕೊಂಡ್ ಮನೆ ಕಟ್ಟಬೇಕು. ಖಾಲಿ ಸೈಟ್ ಕಂಡ್ರೆ ಅದು ಯಾರಪ್ಪನ್ ಸೈಟ್ ಆದ್ರೂ ನಾವು ಬಿಡೋದಿಲ್ಲ, ಅಲ್ಲಿ ಮನೆ ಮರ ಹಾಕಿ ಹಾಕ್ತಿವಿ, ನಮ್ಮ ಊರು ಚೆನ್ನಾಗಿರ್ಬೇಕು. ನೀವು ಖಾಲಿ ಸೈಟ್ ಇಟ್ಕೊಂಡು ವರ್ಷಗಟ್ಲೆ ಬರ್ಡ್ ಬಿಟ್ರೆ ನಾವು ಕರೋನಾ ಬಂದ್ ಸಾಯ್ತೀವಿ ಅಂತ ಹೇಳಿ ಶುರು ಮಾಡ್ರು ಯುವಕರೆಲ್ಲ. ಸರಿ ಸರ್, ಗ್ರೀನ್ ಬೇಕು, ನೀನೇ ಇಟ್ಕೋ ನಿನ್ ಪೇಪರ್ಸ್, ನಿನ್ನ ಸೈಟ್ ಗಂಟೆಗೆ ನಾನ್ ಬರಲ್ಲ, ಅಲ್ಲಿ ನೀನೇ ಮನೆ ಕಟ್ಕೋ, ಆದ್ರೆ ನಾವು ಮರಗಳಾಗ್ತಿವಿ, ಖಾಲಿ ಇಡಲ್ಲ ನಾವು ಅಂತ ಶುರು ಮಾಡಿ ಆನೇಕಲ್ಲಲ್ಲಿ. ಆನೇಕಲ್ ಮತ್ತೆ ಸ್ವರ್ಗ ಆಗಿದ್ರೆ ಅವ್ ಕೇಳು. ಸರಿ ಸರ್, Our Tra Bekadre Aure Bor Sidre Adenir Balaskotive, Nim site and now maintain Martive, Nim Gestu Jaga Katira Sutlu now Margalactive, Ant Heli Yukuru Sario Butra Yang Gagbutanimuru. Sorry, sir. Palestine, sir. Auratran Azu and Rosgaragato, a site Auratran is good discoli, Mana Maraglakoke, Aure Begidatan Kodakeli. What's a Hayama Shuru Madro? Sorry, sir. Okay. Thank you, sir.